ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಏಳನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನು ಮಾಡಿರಿ ಹೀಗೆ ನೀವು ದೋಷವಿಲ್ಲದವರು ಕೇಡುಮಾಡದವರು ಮಾಡದವರು ನಿಂದಾರಹಿತರು ಆದ ದೇವಪುತ್ರರಾಗಿ ವಕ್ರವುಳ್ಳ ದುಷ್ಟ ಜನಾಂಗದ ಮಧ್ಯದಲ್ಲಿ ಜೀವದಾಯಕ ವಾಕ್ಯವನ್ನು ಹಿಡುಕೊಂಡು ಲೋಕದಲ್ಲಿ ಬೆಳಕುಗಳಂತೆ ಹೊಳೆಯುವವರಾಗಿದ್ದೀರಿ ಹೊಸಡಂಬಡಿಕೆಗಳಲ್ಲಿ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನ ನಮ್ಮ ಕರ್ತನಾದ ಏಸುವಿನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸಿ ಈ ಸುವಾರ್ಥ ಯುಗದಲ್ಲಿ ನಮ್ಮ ಮುಂದಿರುವ ಶ್ರೇಷ್ಠ ಬಹುಮಾನಕ್ಕಾಗಿ ಓಟವನ್ನು ಓಡುವಾಗ ಅದರ ಮಾರ್ಗದ ಮೂಲಕ ಬರುವ ಕಷ್ಟಗಳು ಮತ್ತು ಇಕ್ಕಟ್ಟುಗಳಲ್ಲಿ ತಪ್ಪುಗಳನ್ನು ಕಂಡುಹಿಡಿದು ನಾವು ಗುಣುಗುಟ್ಟಬಾರದು ಕ್ರಿಸ್ತನ ಶಾಲೆಯಲ್ಲಿ ನಮ್ಮ ಬೆಳವಣಿಗೆಗೆ ಯಾವ ಅನುಭವಗಳು ಅಗತ್ಯವೆಂದು ಕರ್ತನಿಗೆ ಚೆನ್ನಾಗಿ ತಿಳಿದಿದೆ ಎಂಬುದನ್ನು ಅರಿತುಕೊಂಡು ಅದನ್ನು ಗೌರವಿಸಬೇಕು ನಾವು ವಿವಾದಿಸುವುದಾಗಲಿ ಅಥವಾ ದೈವಿಕ ಏರ್ಪಾಡಿನಲ್ಲಿ ನಮಗೆ ಗುರುತಿಸಿರುವುದಕ್ಕಿಂತ ಬೇರೆ ಯಾವುದೇ ಮಾರ್ಗವನ್ನು ಹುಡುಕಲು ಪ್ರಯತ್ನಿಸಬಾರದು ಮತ್ತು ಇನ್ನೂ ನಮಗೆ ಮನವರಿಕೆಯಾಗುವುದೇನೆಂದರೆ ನಾವು ವಿಧೇಯರಾಗಿರಲು ಸಾಧ್ಯವಾಗಿದ್ದು ಆತನು ನಮಗೆ ಅನುಮತಿಸಿದ ಪಾಲುಗಳಲ್ಲಿ ಕರ್ತನ ಮೇಲೆ ನಮ್ಮ ಬಾಯಿ ತುಂಬ ದೂರುಗಳು ಮತ್ತು ಅತೃಪ್ತಿ ಇದ್ದರೆ ನಾವು ಕನಿಷ್ಠ ಪಕ್ಷ ಆತನ ಏರ್ಪಾಡಿನ ಮನೋಭಾವದ ಬಗ್ಗೆ ಸಹಾನುಭೂತಿ ಇಲ್ಲದವರಾಗಿದ್ದೇವೆ ಎಂಬುದನ್ನು ಇದು ಸೂಚಿಸುತ್ತದೆ ಮತ್ತು ಅಂತಹ ವಿಧೇಯತೆ ಸಾಧ್ಯವಾದರೆ ಅದು ದೈವಿಕ ಅನುಮೋದನೆಯನ್ನು ಪೂರೈಸುವುದಿಲ್ಲ ಮತ್ತು ನಮಗೆ ಬಹುಮಾನವೂ ಸಿಗುವುದಿಲ್ಲ